ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ ಕೇರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ತುಂಬ ದಿನಗಳಿಂದ ನಾನು ಯಾವುದೇ ರೀತಿಯಾದಂತಹ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಮಾಡ್ಕೊಂಡಿರಲಿಲ್ಲ. ಸೊ ಆದ್ದರಿಂದ ನನ್ನ ಏಜು ಕಂಪ್ಲೀಟಾಗಿ ಡ್ರೈ ಆಗಿ ತುಂಬಾ ಫಿಝಿ ಹೇರ್ಸ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ತುಂಬ ಡಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದರ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹೇರ್ಸು ತುಂಬ ಡ್ರೈ ಆಗಿದ್ದಾಗ ಅಥವಾ ಫಿಝಿ ಹೇರ್ಸ್ ಆಗಿದ್ದಾಗ ಡಲ್ಲಾಗಿ ಕಾಣುವಂಥ ಟೈಮಲ್ಲಿ ಅಗಸೆ ಬೀಜ ನಮ್ಮ ಹೇರ್ಸ್ಗೆ ತುಂಬಾ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಸೊ ಆದ್ದರಿಂದ ಇವತ್ತು ನಾನು ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಈಗ ಅಗಸೆ ಬೀಜನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ ಕೇರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಗಸೆ ಬೀಜದ ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಾನು ಒಂದು ಬೌಲ್ ಒಳಗಡೆ ಆಲ್ಮೋಸ್ಟ್ 1.5 ಗ್ಲಾಸಸ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನಷ್ಟು ಅಗಸೆ ಬೀಜನ ತಗೊಂಡಿರುವಂಥ ನೀರಿಗೆ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನೀರೊಳಗಡೆ ಅಗಸೆ ಬೀಜನ ಹಾಕ್ಕೊಂಡಿದ್ದೀವಲ್ಲ, ಅದು ಆಲ್ಮೋಸ್ಟ್ 1-10 ಮಿನಿಟ್ಸ್ವರೆಗೂ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಚೆನ್ನಾಗಿ ಬಾಯ್ಲ್ ಆಗಿ ಒಂದು ಜೆಲ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ, ಆಲ್ಮೋಸ್ಟ್ 1-10 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು ಅದು ಜೆಲ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗಿದೆ. ನೋಡಿ, ಈ ರೀತಿ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಬಿಸಿ ಇದ್ದಾಗಲೇ ನೀವು ಬೌಲ್ ಒಳಗಡೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ತಣ್ಣಗಾಗ್ಬಿಟ್ರೆ ಸೀಡ್ಸಿಂದ ಈ ಜೆಲ್ ಏನು ಫಾರ್ಮ್ ಆಗಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡೋದು ಕಷ್ಟ. ಸೊ ಆದ್ದರಿಂದ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ತಕ್ಷಣವೇ ಒಂದು ಬೌಲ್ ಒಳಗಡೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ಅಗಸೆ ಬೀಜನ ಚೆನ್ನಾಗಿ ವಾಟರ್ ಒಳಗಡೆ ಬಾಯ್ಲ್ ಮಾಡಿಕೊಂಡು ಅದರಿಂದ ಜೆಲ್ನ ಒಂದು ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಫುಲ್ ಬಿಸಿ ಇರುತ್ತೆ, ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅಗಸೆ ಬೀಜನ ಚೆನ್ನಾಗಿ ಬಾಯ್ಲ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ತಣ್ಣಗಾಗಿದೆ, ನೀವು ನೋಡ್ತಾ ಇರಬಹುದು ಒಂಥರ ಜೆಲ್ಲಿ ಕನ್ಸಿಸ್ಟೆನ್ಸಿನಲ್ಲಿ ಇದು ಬರುತ್ತೆ. ಸೊ ಈಗ ಇದನ್ನು ನಾನು ಕಂಪ್ಲೀಟ್ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನಾವು ಹೇರ್ ಪ್ಯಾಕ್ನ ಮಾಡೋದಕ್ಕೆ ಅಗಸೆ ಬೀಜನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಅಗಸೆ ಬೀಜದ ಹೇರ್ ಪ್ಯಾಕು ಒಂಥರ ಅಲೋವೆರಾ ಜೆಲ್ದು ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಆ ರೀತಿ ಬರುತ್ತೆ. ನೀವು ಸ್ಟಾರ್ಟಿಂಗ್ ಬಾಯ್ಲ್ ಮಾಡ್ಕೊಂಡಾಗ ಸ್ವಲ್ಪ ನೀರು ಥರನೇ ಅನಿಸುತ್ತೆ, ಬಟ್ ಅದು ತಣ್ಣಗಾಗಿದ್ದಕ್ಕೆ ಬಿಟ್ಟಾದಮೇಲೆ ಈ ರೀತಿ ನಾನೀಗ ತೋರಿಸಿದ್ನಲ್ಲ ಆ ರೀತಿ ಜೆಲ್ ಫಾರ್ಮ್ಗೆ ಅದು ಕನ್ವರ್ಟ್ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಹೇರ್ಸ್ಗೆ ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಯಾರೆಲ್ಲ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀರೋ ಅಂದರೆ ಲೈಕ್ ತುಂಬ ಡ್ರೈ ಆಗಿ ಕಾಣೋದು, ಫಿಝಿ ಹೇರ್ಸು, ಡಲ್ಲಾಗಿ ಕಾಣೋದು, ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ಗಳಿದ್ರೆ ನೀವು ವೀಕ್ಲಿ ಒನ್ಸ್ ಅಥವಾ ಟ್ವೈಸು ಈ ಫ್ಲ್ಯಾಕ್ಸೀಡ್ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ನಾವು ಫೇಸ್ ಮಾಡುವಂಥ ಎಲ್ಲ ರೀತಿಯಾದಂಥ ಹೇರ್ ಪ್ರಾಬ್ಲಮ್ಸ್ಗಳಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳಬಹುದು. ಇದು ಜಸ್ಟ್ ಸೊಲ್ಯೂಷನ್ ಅಷ್ಟೇ ಅಲ್ಲ, ನಮ್ಮ ಪ್ರಾಬ್ಲಮ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಕ್ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕಂಟೆಂಟ್ಸು ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ಸ್ನ ಕಂಡೀಷನ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದನ್ನು ಅಪ್ಲೈ ಮಾಡಿ ನಂತರ ಹೇರ್ ವಾಶ್ ಮಾಡ್ಕೊಂಡು ನೋಡಿ, ಡ್ರೈ ಆಗಿ ಕಾಣುವಂಥ ಹೇರ್ಸು ತುಂಬಾ ಸ್ಮೂತ್ ಆ್ಯಂಡ್ ಶೈನ್ ಆಗಿ ಕಾಣಿಸುತ್ತೆ. ತುಂಬಾ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರಾ. ನೋಡಿ, ಮಾಡ್ಕೊಂಡಿರುವಂಥ ಅಗಸೆ ಬೀಜದ ಹೇರ್ ಪ್ಯಾಕ್ನ ಕಂಪ್ಲೀಟ್ ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಅಪ್ಲೈ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇದು ಸ್ಕಲ್ಗೆ ಟಚ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಅಗಸೆ ಬೀಜದ ಹೇರ್ ಪ್ಯಾಕ್ನ ನಾನು ಕಂಪ್ಲೀಟ್ ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಮಿನಿಮಮ್ 1-30 ಮಿನಿಟ್ಸ್ವರೆಗೂ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಹೇರ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಇನ್ನೂ ಎಕ್ಸ್ಟ್ರಾ ಟೈಮ್ ಇತ್ತು ಅಂತಂದರೆ ಮ್ಯಾಕ್ಸಿಮಮ್ 1 ಅವರ್ವರೆಗೂ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಹೇರ್ ವಾಶ್ ಮಾಡ್ಕೊಳ್ಬೇಕು. ಇದನ್ನು ನಾನು 1 ಅವರ್ವರೆಗೂ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ. ಬಂದಾದಮೇಲೆ ನನ್ನ ಹೇರ್ ಕೇರಲ್ಲಿ ನೆಕ್ಸ್ಟು ಇನ್ಯಾವೆಲ್ಲ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ನಾನು ಹೇರ್ ಪ್ಯಾಕ್ನ 1 ಅವರ್ವರೆಗೂ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಹೇರ್ ಕೇರ್ ರೊಟೀನಲ್ಲಿ ಈ ಫ್ಲ್ಯಾಕ್ಸೀಡ್ ಹೇರ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾನೆ ಇರ್ತೀನಿ, ಬಿಕಾಸ್ ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ನನ್ನ ಹೇರ್ಸ್ಗೆ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ನ ತೊಗೊಂಡಿರೋದ್ರಿಂದ ಪ್ರತಿ ಸಾರಿನೂ ಹೇರ್ ವಾಶ್ ಆದಮೇಲೆ ನಾನು ಬ್ಲೋ ಡ್ರೈನ ಮಾಡ್ಕೊಳ್ತೀನಿ. ಸೊ ಈಗ ಹೇರ್ ಪ್ಯಾಕ್ ಹಾಕಿ ಹೇರ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕಂಪ್ಲೀಟು ಬ್ಲೋ ಡ್ರೈನ ಮಾಡ್ಕೊಂಡು ಬಿಡ್ತೀನಿ.
ಇವತ್ತಿನ ವಿಡಿಯೋನಲ್ಲಿ ನಾನು ಹೇರ್ ಪ್ಯಾಕ್ನ ಜೊತೆಗೆ ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ನ ತೊಗೊಂಡಿರೋದ್ರಿಂದ ಪ್ರತಿ ಸಾರಿನು ನಾನು ಹೇರ್ ವಾಶ್ ಆದಮೇಲೆ ಈ ರೀತಿ ಹೇರ್ ಸೆಟ್ಟಿಂಗ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಅಷ್ಟು ಮೇಂಟೈನ್ ಆಗೋದಿಲ್ಲ. ಸೊ ಈಗ ಡ್ರೈ ಆದಮೇಲೆ ಸ್ವಲ್ಪ ಹೇರ್ ಸೆಟ್ಟಿಂಗ್ ಮಾಡ್ಕೊತೀನಿ. ನೀವು ವಾರದಲ್ಲಿ ಒನ್ ಟೈಮ್ ಅಥವಾ ಟೂ ಟೈಮು ಫ್ಲ್ಯಾಕ್ಸೀಡ್ ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹೇರು ಡ್ರೈನೆಸ್ ಎಲ್ಲ ದೂರ ಆಗಿ ಸ್ಮೂತ್ ಆ್ಯಂಡ್ ಶೈನ್ ಆಗಿ ಕಾಣೋದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಜಸ್ಟ್ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಹೇರ್ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳೋಂಥ ಒಂದು ಹೇರ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಹೇರ್ನ ಬ್ಲೋ ಡ್ರೈ ಮಾಡಿ ಸೆಟ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ಹೇರ್ ಎಲ್ಲ ಡ್ರೈ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾನು ಹೇರ್ ಸೆರಮ್ನ ಅಪ್ಲೈ ಮಾಡ್ಕೊಳ್ತೀನಿ. ನಮ್ಮ ಹೇರ್ ಹೆಲ್ತಿಗೆ ಹೇರ್ ಸೆರಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ನನ್ನ ಹೇರ್ ಕೇರ್ ರೊಟೀನಲ್ಲಿ ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಈಗ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡಬಹುದು. ಆ್ಯಕ್ಚುಲಿ ನನ್ನ ಹೇರ್ಸು ತುಂಬಾ ಡ್ಯಾಮೇಜ್ ಆಗಿತ್ತು, ತುಂಬ ಡ್ರೈ ಆಗಿತ್ತು. ಇಷ್ಟು ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ರು ಕೂಡ ಇಷ್ಟು ಸಾಫ್ಟ್ ಮತ್ತು ಸ್ಮೂತಾಗಿ ಇರಲಿಲ್ಲ. ಬಟ್ ಫ್ಲ್ಯಾಕ್ಸೀಡ್ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ್ದಾದಮೇಲೆ ರಿಸಲ್ಟು ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಹೇರ್ ಕೇರ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಅಗಸೆ ಬೀಜದ ಹೇರ್ ಪ್ಯಾಕು ದೊಡ್ಡೋರ್ಗಷ್ಟೇ ಅಲ್ಲ, ಜೆಂಟ್ಸು ಕೂಡ ಯೂಸ್ ಮಾಡಬಹುದು. ಹಾಗೆ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಈ ಅಗಸೆ ಬೀಜದ ಹೇರ್ ಪ್ಯಾಕ್ನ ವಾರಕ್ಕೊಂದ್ಸರಿ ನೀವು ಯೂಸ್ ಮಾಡಿ. ಸೊ ಮಕ್ಕಳ ಹೇರ್ಸು ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ, ಹೆಲ್ದಿಯಾಗಿರೋದಕ್ಕೆ ಈ ಅಗಸೆ ಬೀಜದ ಹೇರ್ ಪ್ಯಾಕು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಡ್ರೈ ಹೇರ್ಸ್ ಹಾಗೆ ಫಿಜಿ ಹೇರ್ಸ್ಗೆ ಒಂದು ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದೆ ನನ್ನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.